ವೀಕ್ಷಕರೇ, ತುಮಕೂರು ಜಿಲ್ಲೆಯ ಸಂಸತ್ ಚುನಾವಣೆಯ ಬಿಜೆಪಿ ಅಭ್ಯರ್ಥಿ ವಿ ಸೋಮಣ್ಣ ಹೊರಗಿನವರು ಅನ್ನೋ ಆರೋಪಕ್ಕೆ ಉತ್ತರ ನೀಡುವ ಸಲುವಾಗಿ ಇಂದು ನಗರದ ಮಾರುತಿ ಬಡಾವಣೆಯಲ್ಲಿ ನೂತನವಾಗಿ ಮನೆ ಮಾಡಿರುವ ಸೋಮಣ್ಣ ಆ ವಿಚಾರವನ್ನು ತಿಳಿಸಲು ಒಂದಷ್ಟು ಮಾಧ್ಯಮ ಮಂದಿ ಜೊತೆ ಚರ್ಚೆ ಹಾಗೂ ಉಪಹಾರಕ್ಕೆಂದು ಎಲ್ಲಾ ಮಾಧ್ಯಮ ಮಿತ್ರರಿಗೆ ಆಹ್ವಾನ ನೀಡಿದ್ರು. ಈ ವೇಳೆ ಚರ್ಚೆಗೆ ಬಂದ ಅನೇಕ ಪ್ರಮುಖ ವಿಚಾರಗಳನ್ನು ನಿಮ್ಮ ಮುಂದಿಡುವ ಯತ್ನ ಮಾಡ್ತೇನೆ. ಆರಂಭದಲ್ಲೇ ಮಾಧ್ಯಮ ಮಂದಿಗೆ ತಮ್ಮ ನಯವಾದ ಮಾತುಗಳ ಮೂಲಕ ಮಾಧ್ಯಮ ಧರ್ಮದ ಪಾಠ ಮಾಡಿದ್ರು. ಇದಿಷ್ಟೇ ಅಲ್ಲ, ನನ್ನಿಂದೇನಾದರೂ ಅಪಚಾರಗಳಾಗಿದ್ರೆ ಮುಕ್ತ ಮನಸ್ಸಿನಿಂದ ನನ್ನ ಬಳಿಯೇ ಚರ್ಚೆ ಮಾಡಿ ಎಂದು ಮನವಿ ಕೂಡ ಮಾಡಿಕೊಂಡ್ರು. ಎಲ್ಲವನ್ನೂ ಪರ್ಚೇಸ್ ಮಾಡಿದ್ದಾರೆ ಯಾರಾದರೂ ಒಬ್ಬರೇ, ಅದು ಹೇಳೋರು ಯಾರು? ಈ ಒಂದು ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಜನನೇ ಮಾತಾಡಿದ್ರೆ ನಾನು ಏನಾಗ್ಬೋದು? ನೀವೇ ನನ್ನ ಪರಿಸ್ಥಿತಿಯಲ್ಲಿದ್ದೆ, ಏನಾಗ್ತೀರಾ? ನೀವು ಯಾರಿಗಾದ್ರೂ ಸಪೋರ್ಟ್ ಮಾಡ್ಕೊಳ್ಳಿ, ನಾನು ಬೇಡ ಅನ್ನೋದಿಲ್ಲ. ಧರ್ಮನೂ ಇದೆ ಅಲ್ವಾ? ಆ ಪತ್ರಿಕಾ ಧರ್ಮ ಅನ್ನೋದು ಕೊನೆಗೆ ಹೆಂಡದು. ಈ ದೇಶದಲ್ಲಿ ಮಹಾತ್ಮ ಗಾಂಧಿಯವರು ಹೇಳಿರ್ತಕ್ಕಂಥ ಕೆಲವು ಸೆಂಟೆನ್ಸ್ಗಳನ್ನ ಹೇಳಬೇಕು ಅನ್ನಿಸ್ತದೆ, ಹೇಳಬೇಕು ಬೇಡ. ನನಗೆ ಮಾನಸಿಕವಾಗಿ ನಾನಿವತ್ತು ನಿಮಗೆ ಮನೆ ಮಾಡಿಲ್ಲ, ಮನೇನೂ ಮಾಡಿದ್ದೀನಿ, ಪರ್ಚೇಸು ಮಾಡಿದ್ದೀನಿ, ರಿಜಿಸ್ಟ್ರೇಷನ್ ಮಾಡಿಸ್ಕೊಡ್ತೀನಿ. ನಾವು ಸಾಯೋ ತನಕ ಸಭೆಗಳಲ್ಲಿ ಹಾಗಾದಾಗ ನಾನೇ ಮಾಡಿದಾಗ ನನಗೆ ತಪ್ಪೇಳಿ, ನನ್ನ ತಪ್ಪನ್ನು ನಾನು ತಿದ್ಕೋತೀನಿ. ಇಲ್ಲ ಸೋಮಣ್ಣವರೇ, ನಿಮಗೆ ಜನರ ಬೆಂಬಲ ಇಲ್ಲ, ಆ ತೀರ್ಮಾನ ಮಾಡೋದು ಜನ. ಸತ್ಯ ಸಂಗತಿಯನ್ನ ವಾಸ್ತವಾಂಶನ ತಿಳಿಸಿ. ನಾನಿವತ್ತು ಕರೆದಿದ್ದು ನಿಮ್ಗೆ ಇಷ್ಟೇನೆ, ಏನೂ ಇಲ್ಲ, ಬೇರೆ ವಿಚಾರ ಇಲ್ಲ. ನಾನು ಮನೆ ಮಾಡಿದ್ದೀನಪ್ಪ, ತೋರಿಸೋಣ ಅಂತ ಅಂದ್ಬಿಟ್ಟು ತಿಂಡಿ ತಿನ್ನೋಣ ಖುಷಿಯಾಗಿ ಅಂತ ಅಂದ್ಬಿಟ್ಟು ಕರೆದಿದ್ದೀನಿ. ಅದನ್ನು ಬಿಟ್ಟರೆ ಬೇರೆ ಎಲ್ಲವನ್ನು ಕೂಡ ನಾನು ಮ್ಯಾನಿಫೆಸ್ಟೋನ ಮೋಸ್ಟ್ಲಿ ನಾನು 2 ದಿವಸದಲ್ಲಿ ಬಿಡುಗಡೆ ಮಾಡ್ತೀನಿ, ಅಲ್ಲೇ ಬರ್ತಾ ಇದ್ದೀನಿ, ಅಲ್ಲೇ ಮಾಡೋಣ. ಎಲ್ಲ ತಿಂಡಿ ತಗೊಳ್ರಿ, ತಿಂಡಿ ತಿನ್ನಿರಿ, ಖುಷಿಯಾಗಿರೋಣ. ಅಧಿಕಾರ ಬರೋದು ಬಿಡೋದು ಪರಮಾತ್ಮನ ದಯೆ, ಅವನ ಚಿತ್ತ. ನಂದು ಏನಿದೆ ಇದರೊಳಗೆ, ಕೊಟ್ಟರೆ ಅಧಿಕಾರ ಕೊಟ್ಟರೆ ಇದನ್ನು ಒಂದು ಹೊಸ ವ್ಯವಸ್ಥೆಗೆ ನಾನು ತರ್ತಕ್ಕಂಥ, ಅದಕ್ಕೆ ನನ್ನ ಅನುಭವ ಹಂಚ್ಕೊತೀನಿ. ನಾನು ಎಲ್ಲೂ ಕೂಡ ಹತಾಶನಾಗಿಲ್ಲ, ಆದರೆ ಬಹುತೇಕ ಯುವಕರು ಇರೋದ್ರಿಂದ, ಇನ್ನೂ ಬೆಳಿಬೇಕಾಗಿರೋದ್ರಿಂದ ನನ್ನ ಒಂದು ಅನುಭವದ ಮಾತನ್ನು ನಿಮ್ಗೆ ಹಂಚ್ಕೊಂಡು ಅಷ್ಟೇ. ನಾನು ನಿಮ್ಗೆ ಸಜೆಷನ್ ಕೊಡೋನು ಅಲ್ಲ, ನಿಮ್ಗೆ ಡಿಕ್ಟೇಟ್ ಮಾಡೋಣ. ನನ್ನದೊಂದು ಅನುಭವದ ಮಾತನ್ನು ನಿಮ್ಮ ಜೊತೇಲಿ ನಾವು ಹಂಚ್ಕೊಂಡಿದ್ದೀನಿ. ಇದನ್ನು ಡೋಂಟ್ ಟೇಕ್ ಅದರ್ವೈಸ್, ಡೋಂಟ್ ಟೇಕ್. ನಿಮ್ಮ ಸಜೆಷನ್ ಏನಾದ್ರು ಇದ್ದರೆ ಸ್ವಲ್ಪ ದಯವಿಟ್ಟು ಒಂದು 10 ನಿಮಿಷ ಮಾಡಿದ್ರೆ ಅಷ್ಟೊತ್ತಿಗೆ ಅವರು ಬರ್ತಾರೆ ನಿಮ್ಮ ಜೊತೆಗೆ ಸೇರ್ಕೊಂಡು. ಆಮೇಲೆ ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಾನು ಇವತ್ತು ತಮ್ಮ ಅನಿಸಿಕೆಗಳಿದ್ದರೆ ದಯಮಾಡಿ ಒಬ್ಬ ಇದಕ್ಕೇನು ಬೇಸರಿಕೆ ಇಲ್ಲ, ಮತ್ತೊಂದಿಲ್ಲ. ನನ್ನಿಂದ ಏನಾದ್ರು ಅಪಚಾರ ಆಗಿದ್ರೆ, ಇಲ್ಲ ಯಾರಿಗಾದ್ರು ಮನಸ್ಸು ನೋವಾಗಿದ್ರೆ, ಏನು ಆಯ್ತು ಬಂದರೆ, ಇಲ್ಲ ಯಾವುದಾದ್ರು ಒಂದು ತೊಂದರೆ ಆಗಿದ್ದರೆ, ಅದಕ್ಕೆ ನಾನು ತಕ್ಷಣವೇ ಅದಕ್ಕೆ ನಾನು ಏನು ಮಾಡ್ಬೋದು ಅಂತ ಅಲ್ಲೇ ಆ ತಕ್ಷಣವೇ ರಿಯಾಕ್ಟ್ ಮಾಡ್ತೀನಿ ಅಂತ ಏನಾದ್ರು ಇದ್ರೆ ದಯವಿಟ್ಟು ತಿಳಿಸ್ಬೇಕು. ಕ್ವಶನ್ ಕೇಳಲಿಲ್ಲ ನಿಮಗೆ, ನಿಮ್ಮ ಸಜೆಷನ್ ಕೊಡಿ. ಒಂದು ನಿಮಿಷ ಓಟೊಂದು ಬ್ಯಾಡ ಇರಲಿಲ್ಲ, ಅದನ್ನು ಆಮೇಲೆ ನಾನು ಹೇಳ್ತೀನಿ. ಹುಡುಗರು ಲೀಡ್ರ್ ಯಾರು, ಇಲ್ಲೊಬ್ರು ಯಾರು, ಮತ್ತೊಬ್ರು ಯಾರು, ದೇಶ ಏನು, ನನಗೂ ಅಂತ ಸ್ವಲ್ಪ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ನಾನು ನಿಮ್ಗೆ ಏನು ಹೇಳಿದ್ದು, ನನ್ನಿಂದ ಯಾರಿಗಾದ್ರು ಅಪಚಾರ ಆಗಿದೆ ವೈಯಕ್ತಿಕವಾಗಿ, ಅದನ್ನೇನಾಯ್ತು ಹೇಳಿ ಅಂತ ಕೇಳಿ. ಜೀವನದಲ್ಲಿ ನಾನು ಯಾರನ್ನು ಕೂಡ ಬೆಗ್ ಮಾಡಿಲ್ಲ, ವೈಯಕ್ತಿಕ ಬದುಕಿನಲ್ಲಿ ಒಂದು ಸಣ್ಣ ಅಪಚಾರ ಮಾಡಿಲ್ಲ. ಇರಲಿ ಇರಲಿ, ನಿಮ್ಮ ಮಾಧ್ಯಮದವ್ರು ಕೇಳೋದು ಇವತ್ತಿಷ್ಟೇ. ನಾನು ನೀವು ನಡಿರಪ್ಪ ಪ್ಲೀಸ್, ನಿಮ್ಗೆ ಕೇಳೋದು ಇಷ್ಟೇ. ನನ್ನಿಂದ ಏನಾದರೂ ತಪ್ಪಾಗಿದ್ದರೆ, ಎಡವಟ್ಟಾಗಿದ್ದರೆ ನನ್ನನ್ನೇ ಕೇಳಿ, ಕ್ಲಾರಿಫಿಕೇಶನ್ ಇಲ್ದಿರ ಅಂತ್ಯಕತೆಗಳಿಗೆ ಇನ್ಮೇಲೆ ಸ್ವಲ್ಪ ಕಡಿವಾಣ ಹಾಕಿ. ಇದಾದ ಬಳಿಕ ತುಮಕೂರಲ್ಲೇ ಮನೆ ಮಾಡಿದ ವಿಚಾರವನ್ನ ಸೋಮಣ್ಣ ಸ್ಪಷ್ಟಪಡಿಸಿದ್ರು. ಮನೆ ಮಾಡಿದ್ದೀನಪ್ಪ, ಇವತ್ತಿಂದ ಅಲ್ಲ, ಬಂದಾಗಲೇ ಒಂದು ವಾರದ ಮೇಲೆ ಆಯಿತು, ಇಲ್ಲೇ ಇರ್ತೀನಿ. ಇದು ಅದನ್ನಾದರೂ ಕೊಟ್ಟು ಅಟ್ಲೀಸ್ಟು ಹಿಂಗೆ ಮನೆ ಮಾಡಿದ್ದಾರೆ, ಇಲ್ಲಿ ವಾಸ ಮಾಡ್ತಾ ಇದ್ದಾರೆ, ಇಲ್ಲೇ ಇರ್ತಾರೇನೋ, ಎಲ್ಲ ನಂಬಿಕೆ ಮೇಲೆ ನಡೆಯೋದು ಸರ್. ಯಾವುದು ನಂಬಿಕೆ ಮೇಲೆ ಇಲ್ಲದೆ ನಡೆಯೋಕ್ಕಾಯ್ತದೆ ಸಾಹೇಬ್ರೆ? ಯಾವ್ದಾದ್ರು ಆಯ್ತದೆ ಸಾಹೇಬ್ರೆ? ಮತ್ತು ಒಂದು ಸಾವಿರಾರು ಮನೆಗಳಿಗೆ ಹೋಗಿದ್ದೀನಿ, ಒಂದು ಎರಡಲ್ಲ ಸಾವಿರಾರು ಮನೆಗಳಿಗೆ ಹೋಗಿದ್ದೀನಿ. ಬೆಳಗ್ಗೆ 6 ಗಂಟೆಗೆ ಶುರು ಮಾಡಿದ್ರೆ ರಾತ್ರಿ 11-12 ನನಗೇನಿದ್ದಿಲ್ಲ, ಇದು ನನ್ನ ದೈನಂದಿನ ಚಟುವಟಿಕೆ. ಅದಕ್ಕೆ ನಾನು ಇದು ಮಾಡಿದ್ದೀನಿ, ತೋರಿಸೋಣ ಅಂದ್ಬಿಟ್ಟು ಕರೆದೆ. ಅಲ್ಲಿ ಜಾಗ ಚಿಕ್ಕದು, ಅಲಂಕಾರ ಇಲ್ಲ, ವಾಸ ಮಾಡೋಕ್ಕೆ ಇಲ್ಲ, ವಾಸ ಮಾಡೋಕ್ಕೆ ನೀವು ಬಂದು ನನ್ನ ಜೊತೆಯಲ್ಲಿ ಇರ್ಬೋದು, ಅದರ ಇಲ್ಲಿ ಒಂಟಿಯಾಗಿರ್ತೀನಿ. ಮುಂದುವರೆದು ಮಾತನಾಡಿದ ಸೋಮಣ್ಣ, ತುಮಕೂರು ಲೋಕಸಭಾ ಚುನಾವಣೆಗೆ ಬಂದಿರುವ ಅವರ ಸದುದ್ದೇಶ ಕುರಿತು ಮಾತನಾಡಿದ್ದು ಹೀಗೆ. ನಾನು ತಮಗೆ ರಿಕ್ವೆಸ್ಟ್ ಮಾಡೋದು ಇಷ್ಟೇ, ನಾನು ವಿಧಿ ನಿಯಮ ಈ ಕ್ಷೇತ್ರಕ್ಕೆ 2ನೇ ವಾರಣಾಸಿ ಮಾಡಬೇಕು ಅಂತ ನಾನು ಇಲ್ಲಿ ಬಂದಿದ್ದೀನಿ. ನನ್ನನ್ನು ಆಯ್ಕೆ ಮಾಡಿ ಕಳಿಸಿರೋದು ರಾಷ್ಟ್ರದ ಮಾಜಿ ಪ್ರಧಾನಿಗಳಾದ ಸನ್ಮಾನ್ಯ ದೇವೇಗೌಡರು, ಯಡಿಯೂರಪ್ಪನವರು, ಕುಮಾರಸ್ವಾಮಿಯವರು, ನಮ್ಮ ರಾಜ್ಯದವರಾದರೆ
ಮೇಲ್ಗಡೆ ರಾಷ್ಟ್ರದ ಪ್ರಧಾನಿಗಳು, ರಾಷ್ಟ್ರದ ಗೃಹ ಸಚಿವರು, ರಾಷ್ಟ್ರದ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು. ಉದ್ದೇಶ ಏನು ಅನ್ನೋದಕ್ಕಿಂತ ಹೆಚ್ಚಾಗಿ ತುಮಕೂರು ಜಿಲ್ಲೆ ಸರ್ವಾಂಗೀಣ ಅಭಿವೃದ್ಧಿ ಆಗುವುದಕ್ಕೆ, ಒಂದು ಹೊಸ ಪೀಠಿಕೆಯನ್ನು ಶುರು ಮಾಡೋದಕ್ಕೆ ನನ್ನನ್ನು ಕಳಿಸಿದ್ದಾರೆ. ನಾನು ತಮ್ಮಲ್ಲಿ ಇಷ್ಟೇ ಕೇಳ್ಕೊಳ್ಳೋದು, ನಾವು ನೀವೆಲ್ಲರೂ ಕೂಡ ಈ ನಗರವನ್ನು ಪ್ರೀತಿ ಮಾಡಬೇಕಾಗಿದೆ, ಈ ಜಿಲ್ಲೆಯನ್ನು ಪ್ರೀತಿಸಬೇಕಾಗಿದೆ, ಈ ಜಿಲ್ಲೆಯಲ್ಲಿರ್ತಕ್ಕಂಥ ಹತ್ತಾರು ಸಮಸ್ಯೆಗಳಿಗೆ ಪರಿಹಾರ ಕಂಡುಹಿಡಿಬೇಕಾಗಿದೆ, ಬಡತನದ ರೇಖೆಯಾಗಿರ್ತಕ್ಕಂಥ ಬಹುತೇಕರನ್ನು ಮೇಲ್ಪಂಕ್ತಿಗೆ ತರಬೇಕಾಗಿದೆ, ಉದ್ಯೋಗ ಸೃಷ್ಟಿ ಮಾಡಬೇಕಾಗಿದೆ, ಕೊಬ್ಬರಿಗೆ ಬೆಂಬಲದ ಬೆಲೆಯಿಂದ ಹಿಡಿದು ರೈತನ ಜೀವನದ ನಾಡಿಯಾಗಿರ್ತಕ್ಕಂಥ ನೀರಾವರಿಗೆ ಆದ್ಯತೆ ಕೊಡಬೇಕಾಗಿದೆ, ಶಾಲಾ ಕಾಲೇಜುಗಳನ್ನು ತರಬೇಕಾಗಿದೆ, ನವೋದಯ ಶಾಲೆಗಳಿರ್ಬೋದು, ಕೇಂದ್ರೀಯ ವಿದ್ಯಾಲಯ ಇರ್ಬೋದು, ಒಂದೊಂದು ಜಿಲ್ಲೆಯಲ್ಲಿ ತಾಲೂಕಿನಲ್ಲಿ ಇರ್ತಕ್ಕಂಥ 100-bedded ಆಸ್ಪತ್ರೆಯನ್ನು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ಮೇಲ್ದರ್ಜೆಗೆ ಇರಬೇಕಾಗಿದೆ. ರೈಲ್ವೆ ಯೋಜನೆಗಳು ಸುಮಾರು ವರ್ಷದ ಕುಂಠಿತವಾಗಿದೆ. ಅಂಡರ್ ಬ್ರಿಡ್ಜು ಓವರ್ ಬ್ರಿಡ್ಜ್ಗಳನ್ನು ತರೋದ್ರ ಮುಖೇನ 60 ನನ್ನ ಅವಧಿ, 10 ಅಧಿವೇಶನ, ಮತ್ತೊಂದು ಮಗದೊಂದು 10 ಕಳೆದ್ರೆ 50 ನನಗೆ ಕರೆಕ್ಟಾಗಿ ಕೆಲಸ ಮಾಡೋದಕ್ಕೆ ಅವಕಾಶಗಳು ಸಿಗೋದು. ಈ 50 ನಾನು ಏನು ಮಾಡ್ಬೋದು ಅನ್ನೋದನ್ನು ನನಗೆ 50 ಕೂಡ 25-30 ಇನ್ನು 20 ಏನಿರೋ ಕೆಲಸಗಳು ಮುಗಿಸ್ಬೇಕಾಗಿದೆ. ನಾನು ವಾರ್ ಫುಟ್ನಲ್ಲಿ ಕೆಲಸ ಮಾಡಿದ್ದಕ್ಕಿಂತ ನಾನು ತೆಗೆದುಕೊಂಡಂಥ ಅನೇಕ ಯೋಜನೆ ಜನಪರ ಕಾರ್ಯಕ್ರಮಗಳು ಇವತ್ತು ಗೋವಿಂದನಗರ ಇರ್ಬೋದು, ಬಿನ್ನಿಪೇಟೆ ಇರ್ಬೋದು, ವಿಜಯನಗರ ಇರ್ಬೋದು, ಚಾಮರಾಜನಗರ ಜಿಲ್ಲೆ ಇರ್ಬೋದು, ಮಲೆಮಹದೇಶ್ವರ ಬೆಟ್ಟ ಪ್ರಾಧಿಕಾರ ಇರ್ಬೋದು, ಮೈಸೂರು ಇರ್ಬೋದು, ಕೊಡಗಿರ್ಬೋದು, ಅದಕ್ಕಿಂತ ಹೆಚ್ಚಾಗಿ ಹಾಸನ ಜಿಲ್ಲೆ ಇರ್ಬೋದು, ಅದಕ್ಕಿಂತ ರಾಯಚೂರು, ಈ ರೀತಿ ನನ್ನದೇ ಆದಂಥ ಒಂದು ಕಾನ್ಸೆಪ್ಟನ್ನು, ನನ್ನ ಶ್ರಮವನ್ನು, ನನ್ನ ಅನುಭವವನ್ನು ಹಂಚ್ಕೊಂಡಿದ್ದೀನಿ. ಎಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಜಿಲ್ಲೆ ನನಗೂ ಅವಿನಾಭಾವ ಸಂಬಂಧ. ನಾನು ಇನ್ನೊಬ್ರು ಏನು ಮಾಡಿದ್ರಿ ಅಂತ ಕೇಳೋ ಪರಿಸ್ಥಿತಿಯಲ್ಲಿಲ್ಲ, ಅದರ ಅವಶ್ಯಕತೆ ನನಗಿಲ್ಲ, ನನಗಿರೋದಿಷ್ಟೇ. ಭಾವನಾತ್ಮಕ ಸಂಬಂಧ, ಭಾವನಾತ್ಮಕ ಸಂಬಂಧದ ಜೊತೆಯಲ್ಲಿ ಇವತ್ತು ಈ ಜಿಲ್ಲೆಯನ್ನು ಅವಕಾಶ ಇದೆ, ಅದನ್ನು ಅಭಿವೃದ್ಧಿಪಡಿಸೋದಕ್ಕೆ. ಒಬ್ಬ ರಾಜಕಾರಣದಲ್ಲಿ ಸೂರ್ಯ ಚಂದ್ರ ಹುಟ್ಟೋದೇ ಸತ್ಯ, ನಮ್ಮ ಮೋದಿ ಪ್ರೈಮ್ ಮಿನಿಸ್ಟರ್ ಆಗೋದು ಅಷ್ಟೇ ಸತ್ಯ, ಅದು ನೀವು ಕೂಡ ಬರಿತಾನೆ ಇದ್ದೀರಿ, ಅದನ್ನು ಜೊತೆಯಲ್ಲಿ ಕರ್ಕೊಂಡು ಹೋಗಿ ಅಂತ ಅಷ್ಟೇ. ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ 45 ಕಾಲ ಸುದೀರ್ಘವಾಗಿ ಜನಪರ ಕಾಳಜಿಯನ್ನು ಉಳ್ಳವನಾಗಿ ಸಾಮಾನ್ಯ ಜನರಿಗೆ ಬೇಕಾಗಿರ್ತಕ್ಕಂಥ ಸವಲತ್ತುಗಳ ಜೊತೆಯಲ್ಲಿ ಶಾಶ್ವತವಾದ ಯೋಜನೆಗಳನ್ನು ಮಾಡಿದ್ದೇನೆ. ಆ ಥರದ ಯೋಜನೆಗಳನ್ನು ತುಮಕೂರು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ಮಧುಗಿರಿ, ಕೊರಟಗೆರೆ, ತುಮಕೂರು ಗ್ರಾಮಾಂತರ, ತುಮಕೂರು, ತುರುವೇಕೆರೆ, ಚಿಕ್ಕನಾಯಕನಹಳ್ಳಿ, ಗುಬ್ಬಿ ಮತ್ತು ತಿಪ್ಟೂರಿಗೂ ಕೂಡ ಅನ್ವಯಿಸೋ ಜೊತೆಯಲ್ಲಿ ಕನಿಷ್ಠ 10,000 ಉದ್ಯೋಗವನ್ನು ಬೇರೆ ಬೇರೆ ರೂಪದಲ್ಲಿ ಸೃಷ್ಟಿ ಮಾಡ್ತಕ್ಕಂಥದ್ದು. ಈಗಾಗಲೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಗಿಜಿ ಗಿಜಿ ಆಗಿ ಅದನ್ನು ಬೇರೆ ನಾಳಕ್ಕೆ ಆಗ್ತಾ ನಿಲ್ತದೆ, ಆಗೋದೇ ಇರೋದ್ರಿಂದ ನೀರು ಕೂಡ ಪಂಚು ಆಗದೇ ಇರೋದ್ರಿಂದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮಾಡ್ತಕ್ಕಂಥದ್ದು, ಗುಡಿ ಕೈಗಾರಿಕೆಗಳಿಗೆ ಆದ್ಯತೆ ಕೊಡ್ತಕ್ಕಂಥದ್ದು, ಗಾರ್ಮೆಂಟ್ ಕಾರ್ಖಾನೆಗಳನ್ನು ತಾಲೂಕಾ ಕೇಂದ್ರಗಳಿಗೆ ವಿಸ್ತಾರ ಮಾಡ್ತಕ್ಕಂಥದ್ದು, ನವೋದಯ ಶಾಲೆಗಳಿಂದ ಹಿಡಿದು ಕೇಂದ್ರ ಸರ್ಕಾರದಲ್ಲಿರ್ತಕ್ಕಂಥ ಅನೇಕ ಸವಲತ್ತುಗಳನ್ನು ತರತಕ್ಕಂಥದ್ದು, ಗ್ರಾಮ ಸಡಕ್ ಯೋಜನೆಯಿಂದ ಒಂದು ಹಳ್ಳಿಯಿಂದ ಇನ್ನೊಂದು ಹಳ್ಳಿಗೆ ಲಿಂಕ್ ರಸ್ತೆಗಳನ್ನು ಮಾಡುವ ಜೊತೆಯಲ್ಲಿ 24/7 ಹಳ್ಳಿಗಳಿಗೂ ಕೂಡ ಈಗಾಗಲೇ ಜಲಜೀವನ ಮಿಷನ್ನಿಂದ ನೀರು ಕೊಡ್ತಕ್ಕಂಥ ವ್ಯವಸ್ಥೆ ಏನಿದೆ ಇದನ್ನು ಶಾಶ್ವತ ಯೋಜನೆ ಮಾಡಿ ಅದನ್ನು ಬೇರೆ ಇವತ್ತು ನಮ್ಮ ಯೋಜನೆಗಳ ಜೊತೆಯಲ್ಲಿ ಲಿಂಕ್ ಮಾಡ್ತಕ್ಕಂಥದ್ದು, ಭದ್ರಾ ಮೇಲ್ದಂಡೆಗೆ 5,320 ರೂಪಾಯಿನ ಏನೀಗಾಗಲೇ ಕೇಂದ್ರ ಸರ್ಕಾರ ಅನೌನ್ಸ್ ಮಾಡಿದೆ, ಅದು ಒನ್ ಟರ್ಮ್ನಲ್ಲಿ ಅದನ್ನು ಕೊಡಿಸಿ ರಾಜ್ಯದ ಆ ಯೋಜನೆಗೆ ಹೆಚ್ಚಿನ ಚಾಲನೆ ಕೊಡ್ತಕ್ಕಂಥದ್ದು, ಮತ್ತು ಎಲ್ಲ 8 ಒಳಗೊಂಡಂಥ ಈ ಒಂದು ಕ್ಷೇತ್ರ ಏನಿದೆ ಶಾಸಕರು ಮತ್ತು ಅಧಿಕಾರಿಗಳು ಸಮನ್ವಯತೆಯನ್ನು ಕಾಪಾಡಿಕೊಂಡು ಅಭಿವೃದ್ಧಿಯತ್ತ ಗಮನ ಹರಿಸೋದು ನನ್ನ. ಇದ್ರ ಜೊತೆಗೆ ಸೋಮಣ್ಣ, ನಿಮಗೆ ಸೋಲಿನ ಹತಾಶೆ ಕಾಡ್ತಾ ಇದೆಯಾ ಅನ್ನೋ ಮಾತಿಗೆ ಖಡಕ್ ಆಗಿ ಉತ್ತರ ನೀಡಿದರು. ಸರ್, ದಿಢೀರ್ ಆಗ್ತಕ್ಕಂಥ ಕೆಲವು ಕ್ರಮಗಳು ಸರ್, ಇದನ್ನ ಎಲ್ಲ ಒಂದ್ ಕಡೆ ಸರ್ ನನಗ ಏ ಸಾಮೆ ದೇವರಿದ್ದಾನೆ ನೋಡ್ರಿ, ನಿಮ್ಗೆ ಗೊತ್ತಿಲ್ಲ ಸೋಲಿನ ಭೀತಿ ಕಂಡು ಏನೇನು ಮಾತಾಡ್ತಾವ್ರೆ ಅಂತ ನೀವೇ ಒಂದು ನಿಮ್ಮ ಮಾಧ್ಯಮಗಳೇ ನೋಡಿ. ಮೋದಿ ಹೆಸರನ್ನ ಜಪ ಮಾಡ್ಕೊಂಡು ಮತ ಕೇಳ್ತೀರಾ ಅನ್ನೋ ಆರೋಪಕ್ಕೂ ಸೋಮಣ್ಣ ಪ್ರತಿಕ್ರಿಯೆ ನೀಡಿದ್ದು ಹೀಗೆ. ನಿಮ್ಗೆಲ್ಲರಿಗೂ ಗೊತ್ತಿದೆ, ಅದೇ ಮುದ್ದನಮೇಗೌಡರು ಇಲ್ಲಿದ್ದಾಗ ಮೋದಿಯವ್ರನ್ನ ಯಾವ ರೀತಿ ಹೊಗಳಿದ್ರು, ಹೊಗಳಿ ಕೊಂಡು ಹಾಡಾಡಿದ್ದಾರೆ, ನೀವೇ ಹಾಕಿದ್ದೀರಿ ಅವ್ರ ಒಂದು ನಿಮಿಷ. ನನಗೆ ಮೋದಿಯವರು ನಮ್ಮ ನಾಯಕರು, ಚುನಾವಣೆ ನಡೀತಾ ಇರೋದೇ ಅವ್ರ ನಾಯಕತ್ವಕ್ಕೆ, ಈ ಚುನಾವಣೆ ನಡೀತಾ ಇರೋದು ಅವ್ರ ನಾಯಕತ್ವಕ್ಕೆ. ಅವ್ರ ನಾಯಕತ್ವ ಬರಬೇಕಾದ್ರೆ ತುಮಕೂರು ಲೋಕಸಭಾ ಕ್ಷೇತ್ರ ಕೂಡ ಅವ್ರ ತೆಕ್ಕೆಗೆ ಹೋಗ್ಬೇಕು, ಅಷ್ಟಕ್ಕೆ ಇರೋದು.
ಅದು ಬಿಟ್ಟು ಸೋಮಣ್ಣವ್ರು ಮೋದಿಯವ್ರ ಹೆಸರು ಹೇಳಿದ್ರೆ ಇನ್ನ ಯಾರ್ಯಾರ ಹೆಸರು ಹೇಳಕ್ಕಾಯ್ತದೆ? ಬ್ಯಾರೆ ಲೋಕ ದಾಸಪ್ಪ ಹೆಸರು ಹೇಳಕ್ಕಾಯ್ತದ? ಇದಾದ ಬಳಿಕ ಕೇಂದ್ರ ಮಲತಾಯಿ ಧೋರಣೆ ವಿಚಾರವಾಗಿ ಸೋಮಣ್ಣ ಕ್ಲಾರಿಫೈ ಮಾಡಿದ್ದು ಹೀಗೆ. ನೋಡಿ ಮರಿಯಪ್ಪನವರೇ, ನಾನು ಅದನ್ನು ಕೂಡ ನಾನು ಕೂಡ ಚೆಕ್ ಮಾಡ್ಕೊಂಡಿದ್ದೆ. ಎಲ್ಲೋ ಒಂದು ಕಡೆ ನಮ್ಮ ಸರ್ಕಾರ, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದ ಜೊತೆಯಲ್ಲಿ ಸೌಹಾರ್ದತೆಯನ್ನೇ ಕಾಪಾಡುವಂಥ ಪರಿಸ್ಥಿತಿ ನಿಲ್ದಿರ, ಬರೀ ಟೈಗರ್ ಹುಲಿಗಳಾಗಿ ಪೇಪರ್ ಸ್ಟೈಕರ್ ಕೊಟ್ಕೊಂಡು ಕಾಲಾಡ ಮಾಡೋ ಬದಲಿಗೆ ಮುಖ್ಯಮಂತ್ರಿಗಳು ಯಾವುದೋ ಕೆಲಸಕ್ಕೆ ಹೋದಾಗ ಅಲ್ಲೊಂದು ಎರಡು ನಿಮಿಷ ಭೇಟಿ ಮಾಡಿ ಬಂದುಬಿಟ್ರೆ ಒಂದು ಸರ್. ಈ ಸೌಹಾರ್ದತೆ ಇದು ಫೆಡರಲ್ ಸ್ಟ್ರಕ್ಚರು ಸರ್, ತಾವು ಕೂಡ ಅನುಭವಿಸ್ತಿದ್ದೀರಿ, 30 ವರ್ಷ ಪತ್ರಿಕಾ ಮಾಧ್ಯಮದಲ್ಲಿ ಇದ್ದೀರಿ ಸರ್. ಈ ಥರದ ಗೊಂದಲನ ಇನ್ನು ಯಾವ್ದಾದ್ರು ಒಂದು ರಾಜ್ಯ ಮಾಡ್ಕೊಂಡಿದೆ, ಇನ್ನೊಂದು ರಾಜ್ಯ ಹೇಳಿ ಸರ್. ಕೊನೆಯದಾಗಿ ರಾಜಕಾರಣದಲ್ಲಿ ಜಾತಿ ವಿಚಾರ ಮುನ್ನೆಲೆಯ ವಿಚಾರವಾಗಿಯೂ ಸೋಮಣ್ಣ ಮಾತನಾಡಿದರು. ಇದರ ಜೊತೆಗೆ ತನ್ನ ಎನರ್ಜಿಯ ಗುಟ್ಟನ್ನು ರಟ್ಟು ಮಾಡಿ 10 ವರ್ಷಗಳ ಕಾಲ ನಾನು ಸಕ್ರಿಯ ರಾಜಕಾರಣದಲ್ಲಿ ಇರ್ತೇನೆ ಎನ್ನುವ ಮೂಲಕ ಸದ್ಯ ರಾಜಕೀಯ ನಿವೃತ್ತಿಯ ಮಾತಿಗೂ ಫುಲ್ ಸ್ಟಾಪ್ ಹಾಕಿದ ಸೋಮಣ್ಣ, ಈ ಚುನಾವಣೆ ನನ್ನ ಪ್ರತಿಷ್ಠೆಯೂ ಅಲ್ಲ, ಅಸ್ತಿತ್ವದ ಪ್ರಶ್ನೆಯೂ ಅಲ್ಲ ಎಂದು ಸಮಜಾಯಿಷಿ ನೀಡಿದರು. ಆಸೆ ಆಕಾಂಕ್ಷೆಗಳನ್ನು ನನ್ನ ಜೀವನದಲ್ಲಿ ಎಂದು ಪಟ್ಟೋನಲ್ಲ, ದೇವ್ರು ಏನು ಕೊಟ್ಟಿದ್ದಾನೋ ಅಷ್ಟರಲ್ಲಿಗೆ ತೃಪ್ತಿ ಪಡೋದು. ಮೋದಿ ಈ ಜಾಡ್ಯಕ್ಕೆ ಸೃಷ್ಟಿಕರ್ತರು ರಾಜಕಾರಣಿ, ನರೇಂದ್ರ ಮೋದಿಗಳ ರಾಜಕಾರಣಿಗಳು ಸರ್, ರಾಜಕಾರಣಿಗಳಲ್ಲ ಸರ್, ಕೆಲವರು ಮಾತ್ರ ಸರ್, ಎಲ್ಲರೂ ಅಲ್ಲ ಸರ್, ತಿಳ್ಕೊಬೇಡಿ, ಎಲ್ಲರೂ ಅಲ್ಲ ಸರ್, ನಮ್ಮಂಥವ್ರು ಕೂಡ ಇದ್ದೀವಿ ಸರ್. ನೀವು ಹೇಳೋ ಅಂತ ತಗದಾಕಿ ನಿಮ್ಮ ತಲೆ ಇಲ್ಲ, ನಂದು 2-3 ಸಾವಿರ ಇಲ್ಲ, 7 ಸಾರಿ ಆಗಿ ಎಲ್ಲರೂ ಸಮಾಜ ಒಂದು ಸಂಸ್ಕಾರ ಸಮಾಜ, ಎಲ್ಲರೂ ಸೋಮಣ್ಣನ ಥರ ಥಿಂಕ್ ಮಾಡಲ್ಲ ಸರ್. ಅದು ಚುನಾವಣೆ ರಿಸಲ್ಟ್ ಬಂದು ಎಲ್ಲ ಆದ್ಮೇಲೆ ನಿಮ್ಮ ಹತ್ರಕ್ಕೆ ಬರ್ತೀನಿ ಸರ್. ನೀವು ಹೇಳ್ತೀರಲ್ಲ ಕೇಳಿ ಸರ್. ಈಗ ನಿಮ್ಮದು ಸುದೀರ್ಘ ರಾಜಕಾರಣದಲ್ಲಿ ಈ ಚುನಾವಣೆ ಕೊನೆಯದ ಸರ್? ನಂದು ಕೊನೆ ಅನ್ನೋದೇನಿಲ್ಲ, ರಾಜಕಾರಣದಲ್ಲಿ ನಿಂತ ನೀರಲ್ಲ, ಇದಕ್ಕೆ ಯಾವ ಕೊನೆಯೂ ಇಲ್ಲ. ನಾನು ಇನ್ನೂ ಒಂದು 15-20 ವರ್ಷ 10 ವರ್ಷ ಅಂತ ಸಕ್ರಿಯ ರಾಜಕಾರಣದಲ್ಲಿ ಇರ್ತೀರ ಅಂತ. ನಾನು ಇವಾಗ 73 ಇವಾಗ ಹೆಂಗಿದ್ದೀರ ಸೋಮಣ್ಣ? ಇನ್ನೂ ಆಗ್ತಾ ಪ್ರತಿಷ್ಠೆನೂ ಇಲ್ಲ, ಅಸ್ತಿತ್ವನೂ ಇಲ್ಲ. ದೇಶದ ಅಭಿವೃದ್ಧಿಗೆ, ಈ ದೇಶದ ಚುಕ್ಕಾಣಿಗೆ, ಈ ದೇಶದ ಮುಂಚೂಣಿಗೆ ತುಮಕೂರು ಲೋಕಸಭಾ ಕ್ಷೇತ್ರ ಬರಬೇಕು ಅನ್ನೋದು ನನ್ನ ಆಸೆ ಇದೆ. ಒಟ್ಟಾರೆ ಸೋಮಣ್ಣ ಇಷ್ಟು ದಿನಗಳ ಕಾಲ ತನ್ನಲ್ಲಿದ್ದ ದುಃಖ ದುಮಾನವನ್ನ ಮಾಧ್ಯಮ ಮಂದಿ ಮುಂದೆ ಹಂಚಿಕೊಳ್ಳುವ ಮೂಲಕ ಮುಂದಿನ ತಮ್ಮ ಪ್ರಚಾರದ ಕಾರ್ಯವೈಖರಿಯ ವೇಗ ಹೆಚ್ಚಿಸಿಕೊಳ್ಳುವ ಉಮೇದಿನಲ್ಲಿದ್ದಂತೆ ಕಂಡುಬಂದರು. ಬ್ಯೂರೋ ರಿಪೋರ್ಟ್, ಬೆಳಗೆರೆ ನ್ಯೂಸ್.